ಶ್ರೀ ಅನ್ನಪೂರ್ಣೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಗೆ ದೊರೆಯುತ್ತಿರುವ ಸಿಬಿಎಸ್ಇ ಮಾನ್ಯತೆ ಪ್ರಮಾಣ ಪತ್ರವನ್ನು ಶಾಸಕ ಗಣೇಶ್ ಹುಕ್ಕೇರಿ ಬಿಡುಗಡೆ ಮಾಡಿದರು. ತಾಲೂಕಿನ ಪಟ್ಟನ್ಕುಡಿ ಗ್ರಾಮ ವ್ಯಾಪ್ತಿಯಲ್ಲಿ ನಡೆಯುವ ಅನ್ನಪೂರ್ಣೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಗೆ ಸಿಬಿಎಸ್ಇ ಮಾನ್ಯತೆ ದೊರೆತಿದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಹುಕ್ಕೇರಿ ಕುಟುಂಬ ಬದ್ಧವಿದೆ ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ರವಿವಾರ ತಾಲೂಕಿನ ಪಟ್ಟನ್ಕುಡಿ ಗ್ರಾಮದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಸಿಬಿಎಸ್ಇ ಮಾನ್ಯತಾ ಪ್ರಮಾಣ ಪತ್ರ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಶ್ರೀ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಭಾಗದ ಬಡ ಕುಟುಂಬಗಳಿಗೆ ಶಿಕ್ಷಣ ಸಿಗಬೇಕೆನ್ನುವ ಸದುದ್ದೇಶದಿಂದ ಕಳೆದ 2016ರಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಲಾಯಿತು. ಈಗ ಶಾಲೆಯಲ್ಲಿ 254 ಮಕ್ಕಳು ಅಧ್ಯಯನ ಮಾಡುತ್ತಿದ್ದಾರೆ. ನರ್ಸರಿಯಿಂದ 5ನೇ ತರಗತಿಯವರೆಗೆ ನಡೆಯುವ ಈ ಶಾಲೆಗೆ ಈಗ ಸಿಬಿಎಸ್ಇ ಮಾನ್ಯತೆ ಸಿಕ್ಕಿರುವುದು ವಿಶೇಷವಾಗಿದೆ ಎಂದರು. ಪಟ್ಟನ್ಕುಡಿ ಹಾಗೂ ಖಡಕ್ಲಾಡ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪಟ್ಟನ್ಕುಡಿ, ಖಡಕ್ಲಾಡ್, ನಾಯಿಂಗ್ಲಾಸ್, ವಾಳ್ಕಿ, ಚಿಕ್ಕಲ್ವಾಳ್, ರಾಂಪುರ್ ಸೇರಿದಂತೆ ನಿಪ್ಪಾಣಿ ಭಾಗದ ಮಕ್ಕಳು ಸಹ ಈ ಶಾಲೆಗೆ ದಾಖಲಾಗಬೇಕು ಎನ್ನುವ ಹಂಬಲ ನಮ್ಮದು ಇದೆ. ಗ್ರಾಮೀಣ ಭಾಗದ ಮಕ್ಕಳು ಈ ಶಾಲೆಗೆ ಪ್ರವೇಶ ಪಡೆಯಲು ಅರ್ಜಿ ಕರೆಯಲಾಗಿದೆ. ಶಾಲೆಗೆ ಬರುವ ಮಕ್ಕಳಿಗೆ 5 ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಸ್ ಮೂಲಕ ಬರುವ ಮಕ್ಕಳಿಗೆ ಬಸ್ಸಿನ ಶುಲ್ಕ ತೆಗೆದುಕೊಳ್ಳಲಾಗುವುದಿಲ್ಲ. ಮಕ್ಕಳು ಉಚಿತವಾಗಿ ಶಾಲೆಯ ಬಸ್ ಮೂಲಕ ಶಾಲೆಗೆ ಆಗಮಿಸಿ ಶಿಕ್ಷಣ ಪಡೆಯಬೇಕು ಎಂದರು. ಚಿಕ್ಕೋಡಿ ಲೋಕಸಭೆ ಸದಸ್ಯರಿಂದ ವೇಳೆಯಲ್ಲಿ ಕ್ಷೇತ್ರ ಸರ್ವಾಂಗೀಣ ಪ್ರಗತಿಗೆ ಹಗಲಿರುಳು ಶ್ರಮಿಸಲಾಗಿದೆ. ಜಿಲ್ಲೆಗೆ ಸೀಮಿತವಾಗಿರುವ ಕೇಂದ್ರೀಯ ವಿದ್ಯಾಲಯಗಳನ್ನು ಪಟ್ಟಣ ಪ್ರದೇಶಕ್ಕೆ ತರುವ ಮೂಲಕ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಕಲ್ಪಿಸಲಾಗಿದೆ. ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಸಾಕಷ್ಟು ವಸತಿ ಶಾಲೆ ಮಂಜೂರು ಮಾಡಿ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ ಎಂದರು. ಮಕ್ಕಳ ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಕೊಡೋದು ನಿಮ್ ಕೈ ಆಗೈತಿ. ಜನ ನಿಪ್ಪಾಣಿಂದ ಕೂಡ ಇಲ್ಲಿ ಬರುವ ವ್ಯವಸ್ಥೆ ಮಾಡ್ಬೇಕು. ಅವ್ರು ಕಲೀಲಿಕ್ಕೆ ನಿಪ್ಪಾಣಿಂದ ಕೂಡ ಇಲ್ಲಿ ನಾವು ಈ ಸಂಸ್ಥಾದಾಗ ಅನ್ನಪೂರ್ಣೇಶ್ವರಿ ಸಂಸ್ಥಾದಾಗ ನಾವು ಶಿಕ್ಷಣ ಪಡಿತೀವಿ ಅನ್ನೋಂಥ ಒಂದು ವಿಚಾರವನ್ನು ನಮ್ಮ ಸ್ಟಾಫ್ದವ್ರು ಮಾಡ್ಬೇಕು. ಅವ್ರಿಗೇನು ನಾವು ಪಗಾರ ಕಡಿಮೆ ಮಾಡೋಂಗಿಲ್ಲ, ಅವ್ರ ಬೇಡಿಕೆಗೆ ನಾವು ಹಿಂದಿರೋಂಗಿಲ್ಲ. ದೇವ್ರು ಕೊಟ್ಟಿದ್ದಾನು, ಮತ್ತು ಅದು ವಿಶೇಷವಾಗಿ ಗಣೇಶ್ ಹುಕ್ಕೇರಿ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಹೆಸರಿಟ್ಟಿದ್ರಿಂದ ನಾವು ತಾಯಿ ಹೆಸರನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹೊರತಾಗಿ ಆ ತಾಯಿ ಹೆಸರನ್ನು ಕಡಿಮೆ ಮಾಡೋಕೆ ನಾವು ಅಂತ ಪ್ರಯತ್ನ ಮಾಡಿದ್ರು. ಯಾವುದೇ ಕಾರಣಕ್ಕೆ ರೂಟ್ ಹಾಕಿ ಲೋವರ್ ಕೆ ಜಿದಿಂದ 8 ತನಕ ನಾವ ಬಸ್ಸನ್ನು ಕೊಡ್ತೀವಿ, ನಾವ ಡೀಸೆಲ್ ಹಾಕ್ತೀವಿ, ನಾವ ಡ್ರೈವರ್ ತರ್ತೀವಿ. ಅವರಿಂದ ಒಂದು ನ್ಯಾಯ ಪೈಸೆ ಕೂಡ ಅವರಿಂದ ತಗೋಂಗಿಲ್ಲ, ಯಾವುದೇ ಕಾರಣಕ್ಕೂ ತಗೋದಿಲ್ಲ. ನನಗೆ ವಿರೋಧ ಮಾಡಿದ್ರೆ ಸವಿತಾ ಪಾಟೀಲ್ ವಿರೋಧ ಮಾಡಿದ್ರು ನಡೀತಿತ್ತು ನಾಯಣ್ಣಂದಾಗಿ. ದೇವ್ರ ಶಕ್ತಿ ಕೊಟ್ಟಿದ್ದಾನು ನಮ್ಮ ತಾಯಿ ತಂದೆಯವ್ರ ಆಶೀರ್ವಾದದಿಂದ. ಅದು ಫೀ ಮಾತ್ರ ತಗೋಲ್ಲ, ನಂದೇನು ತಕರ ಇಲ್ಲ. ಅದು ಫೀ ತಗೋಬೇಕಾದ್ರೆ ಕೂಡ ಯೋಗ್ಯವಾಗಿ ಅದು ಫೀ ತಗೋಬೇಕು. ಈ ಬಸ್ ಮಾತ್ರ ನಾವು ಕೊಡ, ಯಾರು ಹೇಳಿದ್ರು ಕೇಳೋದಿಲ್ಲ. ಬೇಕಾದ್ರೆ ಅವ್ರಿಗೆ ಅವರು ಬಸ್ ಇಟ್ಟು ನಾನು ಬಸ್ ಇಡ್ತೀನಿ. ಬೇಕಾದ್ರೆ ಅವರ ಫೀ ಕೊಟ್ಟು ಇಡ್ಲಿ, ಚಾರ್ಜ್ ಮಾಡಲಿ, ನಾವು ವಿತೌಟ್ ಚಾರ್ಜ್ ಮಾಡಲಿ, ನಾವು ಬಸ್ ನಡೆಸ್ತೇವೆ. ಎಲ್ಲ ಕಡೆಯಿಂದ ಈ ಭಾಗದಾಗ ಏನೇನು ಬರ್ತಾರಲ್ಲ ಮಕ್ಕಳು ಎಡ್ತಿರ್ತಂಗ ನೋಡ್ತೀವಿ. ಈಗಾಗಲೇ ನಮ್ಮ ಕಡೆ 3 ಬಸ್ ಅದಾವು, ಇನ್ನೆರಡು ಬಸ್ ನಾವು ತೊಗೊಂಡಿದ್ದೀವಿ. ಈಗ ಬೆಂಗಳೂರಿಂದ ಬರ್ತಾ ಇದ್ದಾವೆ ಅವ. ಟೋಟಲ್ 5 ಬಸ್ಸನ್ನು ನಾವು ಮಾಡಿದ್ದೀವಿ, ರೂಟ್ ಹಾಕ್ತೀವಿ. ನಿಮ್ಮನ್ನೂ ಎಲ್ಲ ವಿಶ್ವಾಸ ಆಗಿ ತೊಗೊಂಡ ಕಮಿಟಿನೂ ಮಾಡಿ, ನಿಮ್ಮನ್ನೂ ಎಲ್ಲ ವಿಶ್ವಾಸ ಆಗಿ ತೊಗೊಂಡ ಅಂದರೆ ಈ ಸಂಸ್ಥೆ ಬೆಳೀಲಿಕ್ಕೆ ಬರೀ ನಾವು ಅಷ್ಟೇ ಕಾರಣೀಭೂತರ ಆಗೋದಿಲ್ಲ. ಈ ಭಾಗದ ಎಲ್ಲ ರಾಜಕೀಯ ಕಾರ್ಯಕರ್ತರು, ರಾಜಕೀಯ ನೇತಾಗಳು ಕೂಡ ಎಲ್ಲರೂ ಸಹಭಾಗಿ ಆಗಬೇಕು. ವಿಶೇಷವಾಗಿ ನಾನು ಸ್ಟಾಫ್ದವ್ರಿಗೆ ನಿನ್ನೆ ಹೇಳಿದ್ದೇನೆ. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಬರುವ ಶೈಕ್ಷಣಿಕ ವರ್ಷದಿಂದ ಸಿಬಿಎಸ್ಇ ಶಾಲೆ ಆರಂಭಿಸಲಾಗುತ್ತದೆ. ಗ್ರಾಮೀಣ ಪ್ರದೇಶದ ಬಡವರ್ಗದ ಮಕ್ಕಳಿಗೆ ಶುಲ್ಕದಲ್ಲಿ ವಿಶೇಷ ಆದ್ಯತೆ ನೀಡಲು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ನಿರ್ಧರಿಸಿದೆ ಎಂದರು. ಕೂಡ ಒಂದು ಸೆಕೆಂಡ್ ಕೇಂದ್ರ ವಿದ್ಯಾಲಯದಲ್ಲಿ ಪ್ರಾರಂಭ ಆಗ್ತಿರೋಂಥ ಈ ಮಾಡುವ ಉದ್ದೇಶ ಅಂದ್ರೆ ಬಡವರು ವಿದ್ಯಾರ್ಥಿಗ ಒಂದು ಒಳ್ಳೆಯ ಮೆರಿಟ್ಯೂರಿಯಸ್ ಯಾರು ವಿದ್ಯಾರ್ಥಿ ಇದಾರೋ ಅವರೊಂದು ಒಳ್ಳೆ ಗುಣಮಟ್ಟ ಶಿಕ್ಷಣ ಸಿಗಲಿ ಅಂತ ಮಾಡುವ ಉದ್ದೇಶ ಐತಿ. ಇವತ್ತು ಇದು ಸಂಸ್ಥೆ ಇವತ್ತೇನು ಜಮೀನು ಐತಿ, ಇವತ್ತು ಒಳ್ಳೆಯ ಬಿಲ್ಡಿಂಗು ಕಟ್ಟಿದೀವಿ. ಮುಂದೆ ಬರೋ ದಿನಮಾನದಲ್ಲಿ ಅವರು ವಿಚಾರ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಬೆಳಗಾವಿಯಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜ್ ಐತಿ, ಒಂದು ಯಾವ ರೀತಿ ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಟ್ ಅದಾವೆ, ITI ಇರ್ಬೋದು ಅಥವಾ ಡಿಪ್ಲೊಮಾ ಇರ್ಬೋದು ಅಂತ ಎಲ್ಲ ಸಂಸ್ಥೆಗಳು ಇಲ್ಲಿ ತಂದ ಒಂದು ಒಳ್ಳೆಯ ಶಿಕ್ಷಣ ಅಕಾಡೆಮಿಕ್ ಇಯರಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಸ್ಟಾಫು ಕೂಡ ಸಾಕಷ್ಟು ಸಹಕಾರ ಕೊಟ್ಟಿದ್ದರು. ಈ CBSE ಆಗಬೇಕಾದ್ರೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ತಮ್ಗೆಲ್ಲರಿಗೂ ಅಭಿನಂದನೆ ಹೇಳಿ ನನ್ನ
ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಸವಿತಾ ಪಾರ್ವತಿ ಪಾಟೀಲ್, ಫೌಂಡೇಶನ್ ಸಂಸ್ಥಾಪಕಿ ಶ್ರೀಮತಿ ನೀಲಾಂಬಿಕಾ ಪ್ರಕಾಶ್ ಹುಕ್ಕೇರಿ, ಸ್ವಪ್ನಾಲಿ ಗಣೇಶ್ ಹುಕ್ಕೇರಿ, ಡಾಕ್ಟರ್ ಬಾಬಣ್ಣ ಹುಕ್ಕೇರಿ, ಅಂಜಲಿ ಹುಕ್ಕೇರಿ, ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಊರ್ಮಿಳಾ ಪಾಟೀಲ್, ಉಪಾಧ್ಯಕ್ಷೆ ಮಹಾದೇವಿ ನಾಯಿಕ್, ದುರೀನ ಸತೀಶ್ ಪಾಟೀಲ್, ರಾಕೇಶ್ ಚಿಂಚಿನಿ ಮುಂತಾದವರು ಉಪಸ್ಥಿತರಿದ್ದರು.